ನರೇಂದ್ರ ಮೋದಿಜಿಯವರ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಆದಂತಹ ಜಯಪ್ರಕಾಶ್ ನಡ್ಡಾರವರ ಜೊತೆಗೆ ನಿಂತಿರುವಂತ ನೀವೆಲ್ಲ ಗಮನಿಸಿದ್ದೀರ ಅಲ್ಲೊಬ್ಬ ಇಲ್ಲೊಬ್ಬ ತಿರುಕನ ಕನಸು ಕಾಣ್ತಾ ಇದ್ದಾರೆ ನಾನೇ ಮುಂದಿನ ಮುಖ್ಯಮಂತ್ರಿ ಆಗ್ತೇನೆ ಅಂತ ಅದು ತಿರುಕನ ಕನಸಾಗುತ್ತೆ ಹೊರತು ಭಾರತೀಯ ಜನತಾ ಪಾರ್ಟಿ ಜಯಪ್ರಕಾಶ್ ನಡ್ಡಾ ಅವರು ಅಮಿತ್ ಶಾ ಜಿ ಅವರು ನರೇಂದ್ರ ಮೋದಿ ಜ ನೇತೃತ್ವದಲ್ಲಿ ನೂರ ನಲವತ್ತಕ್ಕೂ ಹೆಚ್ಚು ಕ್ಷೇತ್ರ ಗೆದ್ದು ಕರ್ನಾಟಕದಲ್ಲಿ ಬಿಜೆಪಿಯನ್ನು ಅಧಿಕಾರಕ್ಕೆ ತರ್ತೇವೆ ಅದಕ್ಕೆ ನೀವೆಲ್ಲ ಈ ಸ್ಥಳದಲ್ಲಿ ಈ ಸಿಂದಿನಲ್ಲಿ ನಮ್ಮ ಅಭ್ಯರ್ಥಿಯನ್ನ ಐವತ್ತು ಸಾವಿರಕ್ಕೂ ಹೆಚ್ಚಿನ ಹಂತದಲ್ಲಿ ಗೆಲ್ಲಿಸ್ಕೊಡ್ತೇವೆ ಅನ್ನೋರೆಲ್ಲ ಕೈ ಎತ್ತಿ ಹೇಳಿ ನೋಡೋಣ ಒಂದ್ಸರಿ ಬಂಧುಗಳೇ ಇವತ್ತು ಇಡೀ ದೇಶದಲ್ಲಿ ಬಿಜೆಪಿಯ ಗಾಳಿ ಬೀಸ್ತಾ ಇದೆ ನಾನು ನಿಮ್ಮನ್ನು ಕೇಳ್ತೇನೆ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಕಳೆದ ಎಂಟೂವರೆ ವರ್ಷದಲ್ಲಿ ಒಂದು ದಿವಸ ದೇಶ ವಿದೇಶಕ್ಕೆ ಹೋಗಿ ಬಂದ ಮೇಲೂ ಸಹ ವಿಶ್ರಾಂತಿ ತಗೊಂಡುದನ್ನು ಕೇಳಿದ್ದೀರಾ ಒಬ್ಬ ಈ ದೇಶದ ಪ್ರಧಾನಿ ಒಬ್ಬ ಈ ದೇಶದ ರಾಷ್ಟ್ರೀಯ ಅಧ್ಯಕ್ಷ ಅವರು ದೇಶದ ಉದ್ದಗಳಿಗೆ ಓಡಾಟ ಮಾಡ್ತಾ ಚುನಾವಣೆಯಲ್ಲಿ ಹಿನ್ನಡೆಯಾದಂಥ ಎಲ್ಲ ರಾಜ್ಯಗಳಲ್ಲಿ ಗೆಲುವಿಗೆ ಜಯಪ್ರಕಾಶ್ ಅವರು ನರೇಂದ್ರ ಮೋದಿ ಅವರು ಕಾರಣಕರ್ತರಾಗಿರೋ ಈ ಸಂದರ್ಭದಲ್ಲಿ ಅವರು ಇವತ್ತು ಕರ್ನಾಟಕಕ್ಕೆ ಬಂದು ನಮ್ಮ ಈ ಕಾರ್ಯಕ್ರಮಕ್ಕೆ ಚಾಲೆಯನ್ನು ಕೊಡ್ತಾ ಇದ್ದಾರೆ ಬಂಧುಗಳೇ ನಾನು ನಿಮ್ಮಲ್ಲಿ ಕೈ ಜೋಡಿಸಿ ವಿನಂತಿಯನ್ನು ಮಾಡ್ತೇನೆ ಪ್ರತಿಯೊಬ್ಬ ನಮ್ಮ ಕಾರ್ಯಕರ್ತ ನಮ್ಮ ಅಣ್ಣ ತಮ್ಮಂದಿರು ತಾಯಿಯಂದಿರು ಮನೆ ಮನೆಗೋಗಿ ಬಿಜೆಪಿ ವಿಚಾರವನ್ನು ತಿಳಿಸೋದ್ರ ಮೂಲಕ ವಿಶೇಷವಾಗಿ ಪರಿಶಿಷ್ಟ ಜಾತಿ ಪರಿಷ್ಠ ವರ್ಗ ಹಿಂದುಳಿದ ವರ್ಗಗಳ ಮನೆ ಮನೆಗೆ ಹೋಗಿ ಅವರ ಮನವೊಲಿಸಿ ಪಕ್ಷವನ್ನು ಅಧಿಕಾರಕ್ಕೆ ತರುವಂತ ಸಂಕಲ್ಪವನ್ನು ಮಾಡಬೇಕಾಗಿದೆ ಮಹಿಳೆಯರಿಗೆ ಪ್ರಾತಿನಿಧ್ಯ ಕೊಡಬೇಕಾಗಿದೆ ನಮ್ಮ ಜ ನಡ್ಡಾಜಿಯವರು ಅಮಿತ್ ಶಾ ಜಿಯವರು ಪ್ರಧಾನಿಯವರು ಮಹಿಳೆಯರಿಗೆ ಏನೇನು ಸವಲತ್ತುಗಳನ್ನ ಕೊಟ್ಟಿದ್ದಾರೆ ನಾನು ವಿವರಕ್ಕೆ ಹೋಗೋದಿಲ್ಲ ಮಹಿಳಾ ಸಬಲೀಕರಣಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮುಂದೆ ನಿಂತಿದ್ದಾರೆ ಯಾರಿದ್ದಾರೆ ನಾಯಕರು ಕಾಂಗ್ರೆಸ್ ಪಕ್ಷಕ್ಕೆ ಎಂಕ ನಾಣಿ ಸೀನಿ ಅಂತ ಅಲ್ಲೊಬ್ಬ ಇಲ್ಲೊಬ್ಬ ಇದಾನೆ ಬಿಟ್ರೆ ಪ್ರಧಾನಿ ನರೇಂದ್ರ ಮೋದಿಜಿ ಅವರಿಗೆ ಜಯಪ್ರಕಾಶ್ ನಡ್ಡಾಜಿ ಅವರಿಗೆ ಹೋಲಿಕೆ ಮಾಡುವಂತ ಯಾವ ವ್ಯಕ್ತಿ ಇದ್ದಾನೆ ಕಾಂಗ್ರೆಸ್ ಪಕ್ಷದಲ್ಲಿ ಹೇಳಿ ನೋಡೋಣ ಇದನ್ನ ಮನೆ ಮನೆಗೆ ಹೋಗಿ ಮತದಾರರಿಗೆ ಮನವರಿಕೆಯನ್ನು ಮಾಡಿಕೊಟ್ಟು ಭಾರತೀಯ ಜನತಾ ಪಾರ್ಟಿ ನೂರ ನಲವತ್ತಕ್ಕೂ ಹೆಚ್ಚು ಕ್ಷೇತ್ರವನ್ನು ಗೆದ್ದು ನಾವು ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬರ್ತೇವೆ ತರ್ತೇವೆ ಅನ್ನೋ ಭರವಸೆಯನ್ನ ಮಾನ್ಯ ನಡ್ಡಾಜಿ ಅವರಿಗೆ ಕೊಡಬಹುದು ಅನ್ನೋರೆಲ್ಲ ಕೈ ಎತ್ತಿ ನೋಡೋಣ ಈ ಭರವಸೆ ಕೇವಲ ನೀವು ಕೈ ಎತ್ತಿದ್ರೆ ಸಾಲೋದಿಲ್ಲ ಮನೆ ಮನೆಗೋಗಿ ಮತದಾರನ ಮನವೊಲಿಸಿ ನೀವು ಈ ಕೆಲಸವನ್ನು ಮಾಡಬೇಕಾಗಿದೆ ದಯವಿಟ್ಟು ಕೆಲವೇ ತಿಂಗಳುಗಳಲ್ಲಿ ಚುನಾವಣೆ ಬರುತ್ತಿದೆ ಇಲ್ಲಿನ ಶಾಸಕರಾದಂಥ ರಮೇಶ್ ಅವರು ಹಲವಾರು ಯೋಜನೆಗಳನ್ನು ಅಭಿವೃದ್ಧಿ ಕಾರ್ಯಗಳನ್ನು ಇಲ್ಲಿ ಮಾಡಿದ್ದಾರೆ ಅವಳನ್ನು ಮುಂದುವರಿಸಿಕೊಂಡು ಹೋಗೋದಕ್ಕೆ ನೀವು ಅವಕಾಶವನ್ನು ಮಾಡಿಕೊಡ್ಬೇಕು ಅಧಿಕಾರದಲ್ಲಿ ಇದ್ದಾಗ ಏನನ್ನೋ ಸಾಧಿಸದೆ ಕೇವಲ ನಾಟಕ ಮಾಡಿ ತಮ್ಮ ತಮ್ಮಲ್ಲಿಯೇ ಜಗಳ ಮಾಡಿಕೊಂಡು ಕಾಂಗ್ರೆಸ್ ಈ ರಾಜ್ಯದ ಜನತೆಗೆ ದೇಶದ ಜನತೆಗೆ ದ್ರೋಹ ಮಾಡಿದೆ ಇದು ಮತ್ತೊಮ್ಮೆ ಆ ಇಬ್ಬರು ಸುಳ್ಳು ಭಾಷಣಗಳನ್ನು ಮಾಡಿ ಇಡೀ ಜಗತ್ತೇ ಮೆಚ್ಚಿರುವಂತಹ ಪ್ರಧಾನಿ ನರೇಂದ್ರ ಮೋದಿಯವರನ್ನು ಟೀಕೆ ಮಾಡೋ ಕೆಳಮಟ್ಟಕ್ಕೆ ಸಿದ್ದರಾಮಯ್ಯನವರು ಶಿವಕುಮಾರ್ ಅವರು ಇಳಿದಿದ್ದಾರೆ ಅಂತ ಹೇಳಿದ್ರೆ ಇದಕ್ಕೆ ತಕ್ಕ ಪಾಠವನ್ನು ಕಲಿಸುವಂತಹ ಸಂಕಲ್ಪವನ್ನು ನೀವು ಮಾಡಬೇಕಾಗಿದೆ ಉತ್ತರ ಏನು ಚುನಾವಣೆಯಲ್ಲಿ ನೂರ ನಲವತ್ತು ಕ್ಷೇತ್ರ ಗೆದ್ದು ವಿರೋಧ ಪಕ್ಷದಲ್ಲಿ ಕುಣಿಸಿದ್ರೆ ಮುಂದಿನ ಚುನಾವಣೆ ಹೊತ್ತಿಗೆ ಕಾಂಗ್ರೆಸ್ ಪಕ್ಷ ಇರೋದಿಲ್ಲ ಎಲ್ಲಿದೆಯಪ್ಪ ಕಾಂಗ್ರೆಸ್ ಪಕ್ಷ ಯಾವ ರಾಜ್ಯದಲ್ಲಿದೆ ನಿಮ್ಮ ನಾಯಕ ಯಾರು ಈ ರೀತಿಯ ದುಸ್ಥಿತಿಯಲ್ಲಿರುವಂಥ ಕಾಂಗ್ರೆಸ್ ಪಕ್ಷವನ್ನ ನಂಬುವಂತ ಜನ ಇವತ್ತು ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಇಲ್ಲ ಅಂತ್ಯೋದಯ ಅಸಂಘಟಿತ ವಲಯದ ಕಾರ್ಯಕ್ರಮಗಳು ಇಡೀ ಜಗತ್ತು ಆರ್ಥಿಕ ಸ್ಥಿತಿಯಲ್ಲಿ ಹದಗೆಟ್ಟಿರಬೇಕಾದ್ರೆ ಭಾರತ ಆರ್ಥಿಕ ಸ್ಥಿತಿಯಲ್ಲಿ ನಾಲ್ಕನೇ ಸ್ಥಾನದಲ್ಲಿದೆ ದೇಶದಲ್ಲಿ ಪ್ರಪಂಚದಲ್ಲಿ ಅನ್ನೋದನ್ನ ತಾವು ಗಮನಿಸಬೇಕು ಇದಕ್ಕೆ ಕಾರಣ ಮಾನ್ಯ ಪ್ರಧಾನಿ ನರೇಂದ್ರ ಅವರು ಅಮಿತ್ ಶಾ ಜಿಯವರು ನಡ್ಡಾಜಿಯವರು ತಾವು ತಾವ್ಯಾರು ಮರೆಯಬಾರದು ಪಾಕಿಸ್ತಾನದ ಪ್ರಧಾನ ಮಂತ್ರಿನೇ ಭಾರತ ಸರ್ಕಾರವನ್ನು ಇತ್ತೀಚೆಗೆ ಹೊಗಳೋದಕ್ಕೆ ಪ್ರಾರಂಭ ಮಾಡಿದ್ದಾರೆ ಅನ್ನೋದಾದ್ರೆ ತಾವು ಯೋಚನೆ ಮಾಡಿ ಯಾವ ರೀತಿ ದೇಶದ ಅಭಿವೃದ್ಧಿ ಆಗ್ತಾ ಇದೆ ಅಂತ ಧಾರ್ಮಿಕ ಸ್ವಾತಂತ್ರ್ಯ ನಮ್ಮ ಭಾರತದ ಹೆಮ್ಮೆ ಇಲ್ಲಿ ಇರುವವರೆಲ್ಲರೂ ಸಹ ಭಾರತೀಯರು ನಮಗೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಭೇದ ಭಾವನೆ ಇಲ್ಲ ನಮಗೆ ಪ್ರಧಾನಿ ನರೇಂದ್ರ ಮೋದಿ ಅವರೇ ಕರೆ ಕೊಟ್ಟಿದ್ದಾರೆ ಅಲ್ಪಸಂಖ್ಯಾತ ಮುಸ್ಲಿಂ ಬಂಧಿಗಳಿಗೂ ಸಹ ಸಿಗಬೇಕಾದಂಥ ಸವಲತ್ತುಗಳು ಸಿಗಬೇಕು ಅನ್ನೋಂಥ ಮಾತನ್ನ ಈ ದೇಶದ ಪ್ರಧಾನಿ ಹೇಳಿರುವುದನ್ನು ನಮ್ಮ ಕಾರ್ಯಕರ್ತರ ಗಮನದಲ್ಲಿ ಇಟ್ಕೊಂಡು ಎಲ್ಲರನ್ನ ಒಟ್ಟಾಗಿ ತಗೊಂಡು ಹೋಗುವಂತ ಪ್ರಾಮಾಣಿಕ ಪ್ರಯತ್ನವನ್ನು ತಾವು ಮಾಡಬೇಕು ಕಾಶ್ಮೀರ ಯುವ ಜನರಿಗೆ ಮಾರಕವಾಗಿದ್ದಂತ ಆರ್ಟಿಕಲ್ ತ್ರೀ ಸೆವೆಂಟಿಯನ್ನ ರದ್ದುಪಡಿಸಲಾಗಿದೆ ನಮ್ಮ ರಾಜ್ಯದಲ್ಲಿ ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ಹೆಚ್ಚಿನ ಅನುಕೂಲವನ್ನು ಮಾಡ್ತಾ ಇದೆ ವಿಜಯಪುರ ಜಿಲ್ಲೆ ಐದು ನದಿಗಳಿದ್ರು ಕೂಡ ಬರದ ನಾಡು ಅಂತಾನೆ ಕರೆಸಿಕೊಳ್ತಿರಲಿಲ್ಲ ಇತ್ತು ನಾವೆಲ್ಲ ಮುಖ್ಯಮಂತ್ರಿ ಆದ ಎಲ್ಲರ ಶ್ರಮದಿಂದ ಇವತ್ತು ಎಲ್ಲ ಕಡೆ ನೀರನ್ನು ಕೊಟ್ಟು ನೀರಾವರಿಗೆ ಆದ್ಯತೆಯನ್ನು ಕೊಟ್ಟಿದ್ದೇವೆ ಭಗವಂತನ ದಯದಿಂದ ಇವತ್ತು ರಾಜ್ಯದ ಎಲ್ಲ ಕಡೆ ಸಕಾಲಕ್ಕೆ ಮಳೆಯಾಗಿ ಕರೆಕಟ್ಟೆಗಳು ತುಂಬಿ ಜಲಾಶಯಗಳು ತುಂಬ್ತಾ ಇದೆ ಗೋವಿಂದ ಕಾರಜೋಳ ಅವರು ನೀರಾವರಿ ಸಚಿವರಾದ ನಂತರ ಎಲ್ಲ ಯೋಜನೆಗಳಿಗೆ ಮತ್ತಷ್ಟು ಆತಂಕ ವಹಿಸಿಕೊಂಡು ಮುಂದೆ ಬರುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಸರ್ವ ಜನಾಂಗದ ಶಾಂತಿಯ ತೋಟವಾಗಿರುವ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಜನರ ವಿಶ್ವಾಸವನ್ನು ಗೆದ್ದು ಮತ್ತೊಮ್ಮೆ ಬಿಜೆಪಿಯ ಅಧಿಕಾರಕ್ಕೆ ತರಬೇಕು ಅಂತ ಹೇಳ್ತಾ ಬಹಳ ದೂರದಿಂದ ಯಾರಿಲ್ಲ ಕುಂದ್ಕೊಳ್ಳಿತಾಯೇ ಯಾರೋ ಒಬ್ರು ಎದ್ದು ನಿಂತ್ಕೊಂಡು ನೀವ್ಯಾಕೆ ನಿಂತ್ಕೊತೀರ ಕುಂದ್ಕೊಳ್ತಾಯಿ ಈಗ ನಮ್ಮ ರಾಷ್ಟ್ರೀಯ ಸನ್ಮಾನ್ಯ ಅಧ್ಯಕ್ಷರಾದಂಥ ಜಯಪ್ರಕಾಶ್ ನಡ್ಡಾಜಿ ಅವರು ಡೆಲ್ಲಿಯಿಂದ ಇಲ್ಲಿವರೆಗೆ ಬಂದು ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಬೇಕು ಈ ವಿಜಯ ಸಂಕಲ್ಪ ಯಾತ್ರೆ ಅಭಿಯಾನ ಯಶಸ್ವಿ ಮಾಡಬೇಕು ಅಂತ ಬಂದಿದ್ದಾರೆ ಅವರ ಮಾತನ್ನ ಶಾಂತ ರೀತಿಯಿಂದ ಕೇಳಿ ತಾವು ಬರುವಂಥ ಚುನಾವಣೆಯಲ್ಲಿ ಈ ಜಿಲ್ಲೆನಲ್ಲಿರುವಂತ ಎಲ್ಲ ಕ್ಷೇತ್ರಗಳಲ್ಲಿ ಬಿಜೆಪಿಯನ್ನ ಗೆಲ್ಲಿಸ್ಕೊಡ್ಬೇಕು ಅಂತೇಳಿ ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆಯನ್ನು ಮಾಡಿ ತಮ್ಮೆಲ್ಲರಿಗೂ ಒಂದನೆ ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಧನ್ಯವಾದಗಳು ನಮಸ್ಕಾರ ಭಾರತ್ ಮಾತಾಕೆ ಯಾರು ಕೈ ಎತ್ತಲ್ಲ ಅವರು ಕಾಂಗ್ರೆಸ್ನವರು ಅಂತ ತಿಳ್ಕೊಬೇಕಾಗುತ್ತೆ ತಾಯಿ ಭಾರತ್ ಮಾತಾಕೆ ಪ್ರಧಾನಿ ನರೇಂದ್ರ ಮೋದಿ ಜಿಯವರಿಗೆ ಅವರಿಗೆ ಜಯಪ್ರಕಾಶ್ ನಡ್ಡಾಜಿ ಅವರಿಗೆ ಭಾರತ್ ಮಾತಾಕಿ ಭಾರತ್ ಮಾತಾಕಿ ಧನ್ಯವಾದಗಳು ನಮಸ್ಕಾರ ಈಗ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಜೆ ಪಿ ನಡ್ಡಾಜಿ ಅವರು ಈ ಒಂದು ವಿಜಯ ಸಂಕಲ್ಪ ಅಭಿಯಾನವನ್ನು ಉದ್ಘಾಟಿಸಿ ನಮ್ಮೆಲ್ಲ ಸಾರ್ವಜನಿಕರು ಉದ್ದೇಶಿಸಿ ಮಾತನಾಡಬೇಕಂತ ಅವರಲ್ಲಿ ವಿನಂತಿಸ್ತೇನೆ